ಕೆಜಿಎಫ್ ಚಿತ್ರ ಬಿಡುಗಡೆ ಆಗಿ ಇಡೀ ದೇಶದಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಕಾಣುತ್ತಿದೆ. ಕೆಜಿಎಫ್ ಚಿತ್ರವನ್ನು ಇಡೀ ಭಾರತದ ಜನ ಒಪ್ಪಿಕೊಂಡಿದ್ದಾರೆ. ಕೆಜಿಎಫ್ ಚಿತ್ರದಲ್ಲಿ ಯಶ್ ಅವರು ಅಂದರೆ ರಾಕಿ ಬಾಯ್ ಸಣ್ಣ ವಯಸ್ಸಿನಲ್ಲಿ ಹೇಗಿದ್ದ ಅನ್ನೋ ಪಾತ್ರವನ್ನು ಈ ಪುಟ್ಟ ಹುಡುಗ ಮಾಡಿದ್ದಾನೆ. ಹೆಸರು ಅನ್ಮೋಲ್. ಇವನಿಗೆ ಕೆಜಿಎಫ್ ಚಿತ್ರದಲ್ಲಿ ಅವಕಾಶ ಹೇಗೆ ಸಿಕ್ಕಿತು, ಕೆಜಿಎಫ್ ಚಿತ್ರದಲ್ಲಿ ಇವನ ಅನುಭವ ಹೇಗಿತ್ತು, ನಿರ್ದೇಶಕ ಪ್ರಶಾಂತ್ ನೀಲ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಜೊತೆ ಅನುಭವ ಹೇಗಿತ್ತು ಅಂತ ಹಂಚಿಕೊಂಡಿದ್ದಾನೆ. ಇದಲ್ಲದೆ ಅನ್ಮೋಲ್ ಅವರು ಚಿತ್ರದ ಬಗ್ಗೆ ಹಾಗೂ ತಮ್ಮ ಜೀವನದ ಬಗ್ಗೆ ಹೇಳಿಕೊಂಡಿದ್ದಾರೆ. ಕೆಜಿಎಫ್ ಚಿತ್ರದ ಟ್ರೇಲರ್ ನಲ್ಲಿ ಬರುವ ಒಂದು ಡೈಲಾಗ್ ಕ್ಯಾ ಚಾಯಿ ತುಮ್ಕೋ, ಅದಕ್ಕೆ ಒಬ್ಬ ಪುಟ್ಟ ಹುಡುಗ ಹೇಳುತ್ತಾನೆ ದುನಿಯಾ ಅಂತ. ಈ ಒಂದೇ ಒಂದು ಡೈಲಾಗ್ ಇಡೀ ದೇಶದ ಜನ ಕನ್ನಡ ಚಿತ್ರರಂಗದ ಕಡೆ ತಿರುಗಿ ನೋಡುವಂತೆ ಮಾಡಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಆ ಪುಟ್ಟ ಹುಡುಗ ಮುಂದೆ ಕೆಜಿಎಫ್ ಚಿತ್ರದಲ್ಲಿ ರಾಕಿ ಅಂದರೆ ಯಶ್ ಆಗುತ್ತಾನೆ. ಕೆಜಿಎಫ್ ಚಿತ್ರದ ಟ್ರೇಲರ್ ಬಿಡುಗಡೆ ಆದಾಗ ರಾಕಿಂಗ್ ಸ್ಟಾರ್ ಯಶ್ ಅವರ ಜೊತೆ ಬಹಳ ಫೇಮಸ್ ಆದ ಮತ್ತೊಬ್ಬ ನಟ ಅಂದರೆ ಈ ಪುಟ್ಟ ಹುಡುಗ. ಈ ಪುಟ್ಟ ಹುಡುಗ ಯಾರು ಎಂಬ ಕುತೂಹಲ ಎಲ್ಲರಲ್ಲೂ ಇದೆ. ಆದರೆ ಕೆಜಿಎಫ್ ಚಿತ್ರ ತಂಡ ಮಾತ್ರ ಈ ಹುಡುಗನ ಬಗ್ಗೆ ಯಾವುದೇ ಮಾಹಿತಿಯನ್ನು ಬಿಟ್ಟುಕೊಟ್ಟಿರಲಿಲ್ಲ. ಆದರೆ ನಾವು ಈ ಪುಟ್ಟ ಹುಡುಗನ ಎಲ್ಲ ಡೀಟೇಲ್ಸ್ ಹುಡುಕಿದ್ದೇವೆ. ಈ ಪುಟ್ಟ ಹುಡುಗನ ಹೆಸರು ಅನ್ಮೋಲ್ ವಿಜಯ್ ಭಟ್ಕಳ್ ಅಂತ. ಕೆಜಿಎಫ್ ಚಿತ್ರದಲ್ಲಿ ಅನ್ಮೋಲ್ 14 ವರ್ಷದ ಹುಡುಗನ ಪಾತ್ರವನ್ನು ಮಾಡಿದ್ದಾನೆ. ಅನ್ಮೋಲ್ ವಿಜಯ್ ಸದ್ಯ 9ನೇ ಕ್ಲಾಸ್ ನಲ್ಲಿ ಓದುತ್ತಿದ್ದಾನೆ. ಕಳೆದ 9 ವರ್ಷಗಳಿಂದ ಈ ಪುಟ್ಟ ಹುಡುಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಅದಾದ ನಂತರ ಸುಮಾರು 1 ತಿಂಗಳ ಕಾಲ ಕೆಜಿಎಫ್ ಚಿತ್ರದ ಶೂಟಿಂಗ್ ಸೆಟ್ ನಲ್ಲಿ ಇದ್ದಾನಂತೆ. ಪ್ರಶಾಂತ್ ನೀಲ್ ಅವರು ಇವನ ಟ್ಯಾಲೆಂಟ್ ನೋಡಿ ಇವನಿಗೆ ಯಶ್ ಚಿಕ್ಕ ವಯಸ್ಸಿನ ಪಾತ್ರವನ್ನು ಕೊಟ್ಟಿದ್ದಾರೆ. ಅನ್ಮೋಲ್ ವಿಜಯ್ ಭಟ್ಕಳ್ ಹೇಳುವ ಪ್ರಕಾರ, ನನಗೆ ಆಕ್ಟಿಂಗ್ ಅಂದ್ರೆ ತುಂಬಾನೇ ಇಷ್ಟ. ಅಷ್ಟೇ ಅಲ್ಲದೆ ನನ್ನ ಶಾಲೆಯ ಚಾಮರಾಜ ಮೇಷ್ಟ್ರು ನನಗೆ 1 ತಿಂಗಳು ಕೆಜಿಎಫ್ ಗಾಗಿ ರಜಾ ಕೂಡ ಕೊಟ್ಟು ಬಹಳ ಪ್ರೋತ್ಸಾಹ ನೀಡಿದ್ದರು. ನನಗೆ ಕೆಜಿಎಫ್ ಟ್ರೇಲರ್ ನಲ್ಲಿ ನನ್ನ ನಟನೆ ನೋಡಿ ಬಹಳ ಖುಷಿಯಾಗಿದೆ ಎಂದು ಹೇಳಿದ್ದಾನೆ. ಇದಕ್ಕಿಂತ ಹೆಚ್ಚು ಮಾಹಿತಿಯನ್ನು ಹೇಳಬಾರದು ಎಂದು ನಿರ್ದೇಶಕರಾದ ಪ್ರಶಾಂತ್ ನೀಲ್ ಅವರು ಹೇಳಿದ್ದಾರೆ ಎಂದು ಈ ಪುಟ್ಟ ಹುಡುಗ ಹೇಳಿದ್ದಾನೆ. ಸಂಪೂರ್ಣ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.